ರಂಗೇರಿದ ಮದ್ದೂರು ಮಹಾಯುದ್ಧ ಕಾಂಗ್ರೆಸ್ನಿಂದ ನಿಂದ ಗೌಡ ಅಭ್ಯರ್ಥಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಸೊ ಶಿವ ನಿಮ್ಮೂರು ಕ್ಷೇತ್ರ ನಮ್ಮ ಕ್ಷೇತ್ರ ನಿಮ್ಮ ಕ್ಷೇತ್ರ ನಿಮ್ಮೂರು ಹೆಂಗಿದೆ ಮದ್ದೂರು ಕೊನೆಗೂ ಕೂಡ ಉದಯ್ ಗೌಡ ಅನೌನ್ಸ್ ಆಯ್ತು ಮದ್ದೂರಿಗೆ ನಿರೀಕ್ಷೆ ಇತ್ತು ಯಾರಿಗೆ ಆಗ್ತಾರೆ ಅಂತ ಉದಯ್ ಗೌಡ ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ ಜಾಯ್ನ್ ಆಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊನೆಗೌಡ ಟಿಕೆಟ್ ಕೊಟ್ಟಿದ್ದಾರೆ ಈಗ ಬಿಜೆಪಿ ಮೊದ್ಲು ಗುರುಚರಣ್ಣ ಎಂ ಎಲ್ ಎ ಮಾಡಿ ಅಂತ ಈ ದಿನೇಶ್ ಗುಳಿಗೌಡ್ರ ಎಲ್ ಸಿ ಇದ್ದಾಗ ಹೇಳರು ಅಟ್ ದಿ ಸೇಮ್ ಟೈಮ್ ಮತ್ತಿರ್ಗು ಅಷ್ಟೇ ಯಾರಿಗೆ ನಮ್ಮ ಮಧುಮಾದೇಗೌಡ್ರ ಎಮ್ ಎಲ್ ಸಿ ಆದಾಗ್ಲ ನಮ್ಮ ಗುರುಚರಣ್ ಎಂ ಎಲ್ ಎ ಮಾಡ್ಬೇಕಪ್ಪ ಅಂತ ಹೇಳಿ ಈ ಮೊನ್ನೆ ಮೂರ್ ತಿಂಗಳಿಂದ ಅದನ್ನ ಹೇಳದ್ ನಿಲ್ಸ್ಬಿಟ್ರು ಯಾರು ಡಿ ಕೆ ಶಿವಕುಮಾರ್ ಏ ನಾನೇನ್ ಟಿಕೆಟ್ ಮಾರ್ಕಳಯ್ಯಲ್ಲ ಸುಮ್ನಿರಯ್ಯ ಅಂತ ಸೊಳ್ಳೆಪುರ ರಾಮ್ಪುರದ ಸಂದರ್ಶನ ಆದರ್ಶನ ಬಂದ್ಬಿಟ್ಟು ನೀವ್ ಇವತ್ತೇ ಘೋಷಣೆ ಮಾಡ್ಬೇಕು ಅಂತ ವೇದಿಕೆ ಮೇಲೆ ಕೇಳ್ತಾರೆ ಡಿ ಕೆ ಕ್ಯಾರೆ ಅನ್ನಲ್ಲ ಕಾರ್ಯಕರ್ತ ನಾನು ಮದ್ದೂರ್ ಅವತ್ತು ಹೋಗ್ ಬರ್ತಾ ನರೇಂದ್ರ ಮೋದಿ ಕಾರ್ಯಕ್ರಮ ಇರ್ಬೋದೇನೋ ಅನ್ಕೋತೀನಿ ಮುಕ್ಸ್ಕ ಬರ್ಬೇಕಾರೆ ಹಂಗೆ ನಮ್ದು ಮದ್ದೂರ್ ಟಿಫ್ ಅನಿಸಿದೆ ನಮ್ ನೆಂಟ್ರದು ಕದ್ದು ರಾಧಾಕೃಷ್ಣ ಅವ್ರದ್ದು ನಾನು ಅಲ್ಲೇ ತಿರ್ಸದ ಡಿ ಕೆ ಸುರೇಶ್ ಅವರೆಲ್ಲ ಅಲ್ಲೇ ಬಂದ್ರು ನಾನು ಇರ್ಲಿ ಒಂದು ಇಂಟ್ರಿ ಗಿಂಟ್ರ್ ಕೇಳಣ ಅಂತ ಆಮೇಲೆ ಅವ್ರೇನು ರಾಜಿ ಪಂಚಾಯತಿ ಇರಿದ್ರಲ್ಲ ಅಂತ ಬಂದೆ ಎರಡನೇ ವಿಚಾರ ಏನು ನಾ ಎಲ್ಲ ನಮ್ಮೂರಲ್ಲ ನಮ್ಮ ಮಾರಲಮಿ ದೊಡ್ಡಿ ಮಂಜು ಇವರೆಲ್ಲ ಒಂದರ್ಶನ ಎಲ್ಲ ಸಿಕ್ಕುದು ಇಲ್ಲ ಶಿವಣ ನಾವು ಯಾವುದೇ ಕಾರಣಕ್ಕೂ ಗುರುಚರಣ್ ಕೊಟ್ರೆ ಮಾತ್ರ ಮಾಡ್ತೀವಿ ಉದಯ್ ಕೊಟ್ರೆ ಮಾಡಲ್ಲ ಅಂತ ಒಂದಕ್ಷಣ ಹೇಳ್ತಾ ಇದ್ರು ಗುರುಚರಣ್ ಬೆಂಬಲಿಗರು ಅಂತ ಅವ್ರಲ್ಲ ಅಣ್ಣ ಗುರು ಅಣ್ಣ ಅಂತಿದಾರಲ್ಲ ಅವ್ರ ಯಾರು ಮಾಡಕ್ ಹೋಗಲ್ಲ ಈ ನಮ್ ರಾಮಕೃಷ್ಣವರು ಇವೆಲ್ಲ ಕೇಳಿ ಅವ್ರ ಪಕ್ಷ ನಂಗೆ ಇಂಪಾರ್ಟೆಂಟ್ ನಮ್ ಪಕ್ಷದಲ್ಲಿ ಇದೀವಿ ಅಂತಂದ್ರು ಅವ್ರಲ್ಲ ಅಂದ್ರೆ ಒಂದಕ್ಷಣ ಪಕ್ಷದ ಮೇಲೆ ಯಾರು ಆಸಕ್ತಿ ಇದೆ ಅವ್ರು ಮಾಡ್ತಾರೆ ಉದಯ್ಗೆ ಯಾರು ಗುರುಚರಣ್ ಮೇಲೆ ಆಸಕ್ತಿ ಇದೆ ಅವ್ರು ಮಾಡಲ್ಲ ಅವರೆಲ್ಲ ಟೂ ವರ್ಡ್ಸ್ ಹೋಗ್ಬೋದು ಸ್ವಾಮಿಗೌಡ್ರ ಹತ್ರ ಉದಯ್ಗೆ ಹಣ ಬಲ ಇದೆ ಉದಯ್ ಹತ್ರ ಯಾವ ಬಲ ಇದೆ ಉದಯ್ ಹತ್ರ ಯಥೇಚ್ಛವಾದಂತಹ ಹಣ ಬಲ ಇದೆ ಜೆ ಡಿ ಎಸ್ಗೆ ತನ್ನ ಕಾರ್ಯಕರ್ತರ ಬಲ ಇದೆ ಬಿಜೆಪಿಯ ಸ್ವಾಮಿಗೌಡ್ರಿಗೂ ಸಹ ತನ್ನ ವೈಯಕ್ತಿಕವಾದಂತಹ ಜನ ಬೆಂಬಲ ಇದೆ ಬಿಜೆಪಿಗೆ ಅಂತ ಒಂದು ಹದಿನೈದು ಇಪ್ಪತ್ತು ಸಾವಿರ ವೋಟ್ ಮದ್ದೂರ್ ಇದೆ ಈಗ ನವರು ಟ್ರೋಲ್ ಮಾಡ್ತಾರೆ ಆಗಲೇ ಶುರು ಮಾಡ್ಕೊಂಡಿದ್ದಾರೆ ಏನಂತ ಕುಮಾರಸ್ವಾಮಿ ಸರ್ಕಾರ ಬೀಳಿಸಿದ್ದು ಇದೇ ಉದಯಗೌಡ ಓಕೆ ಮಾಧ್ಯಮದಲ್ಲೂ ಚರ್ಚೆ ಆಗ್ತಿದೆ ಈಗ ಉದಯ್ ಗೌಡ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಸರ್ಕಾರವನ್ನ ಕೆಡವಿದ ಉದಯ್ ಗೌಡ್ರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆ ಕಾಂಗ್ರೆಸ್ ಅವ್ರು ಕೊಟ್ಟವ್ರೆ ಅವ್ರಿಗೇನೋ ಇದಿಲ್ಲ ಇವರು ಡಿವೈಡ್ ಆಗ್ಬಿಟ್ಟವ್ರ ಈಗ ಅಲ್ಲೇ ಕೆಡವ್ದಾಗ ಇನ್ನೊಬ್ಬ ಇದ್ರಲ್ಲ ಸಂತೋಷ್ ಅಂತ ಅವ್ರಿಗೆ ಜೆಡಿಎಸ್ ಟಿಕೆಟ್ ಕೊಟ್ಟವ್ರೆ ಈ ಕ್ಷಣದಲ್ಲಿ ಉದಯ್ ಗೌಡ ಇದೇ ಎನ್ ಆರ್ ಸಂತೋಷ್ ಇದೇ ನಾರ್ವೆ ಸೋಮಶೇಖರ್ ಇದೇ ಉದಯ್ ಗೌಡ ಇದೇ ಸಿಪಿ ಯೋಗೇಶ್ವರ್ ಇದೇ ಯಾರಪ್ಪ ಗಣಸು ಖ್ಯಾತಿ ಅಶ್ವತ್ ನಾರಾಯಣ್ ಇವ್ರೆಲ್ರೂ ಒಂದೇ ಟೀಮ್ ಮೂರು ಉದಯ್ ಅಂತ ಟೀಕೆ ಮಾಡೋದಾದ್ರೆ ಉದಯ್ ಜೊತೆ ಎನ್ ಆರ್ ಸಂತೋಷ್ಗೂ ಕೊಟ್ಟವ್ರೆ ಫ್ಲೈಟ್ ಯಾರು ಅಟ್ ಲೀಸ್ಟ್ ಉದಯ್ ಆಚೆ ಕಾಣಲಿಲ್ಲ ಕಾಸು ಕೊಟ್ಟಿದ್ ಉದ್ ಅಷ್ಟೇ ಕಿಂಗ್ ಪಿನ್ ಉದಯ್ ಗೌಡ ಅಂತ ಕರಿ ಸರ್ಕಾರ ಅಂತ ಈ ಫ್ಲೈಟ್ ಹತ್ತಿಸಿದ್ರಲ್ಲ ಎಂಎಗಳ ಎನ್ ಆರ್ ಸಂತೋಷ್ ಅವ್ರಿಗೆ ಕೊಟ್ಟವರಂತೆ ಜೆ ಡಿ ಎಸ್ ಅಲ್ಲಿ ಹಂಗೆ ಇಲ್ಲಿ ಯಾರು ಇಲ್ಲ ಸೊ ಈಗ ರಾಜಕಾರಣದಲ್ಲಿ ಬೆನ್ನಿ ಚೂರಿ ಕತ್ ಕತ್ಕುಯ್ದವ್ರು ಇವ್ರಲ್ಲ ಅವರಲ್ಲ ಎಲ್ಲರಿಗೂ ಕ್ಷಮಾಪಣೆ ಇದೆ ಹಾಗಾಗಿ ಇದು ಸ್ವರ್ಗ ರಾಜಕೀಯ ಅನ್ನೋದು ನಿಮ್ಗೆ ಆ ಸ್ವರ್ಗದಲ್ಲಿ ನಿಮ್ಗೆ ಕ್ಷಮಾಪಣೆ ಸಿಗಲ್ವೇನೋ ಈ ರಾಜಕಾರಣದಲ್ಲಿ ಎಲ್ಲದಕ್ಕೂ ಕ್ಷಮಾಪಣೆ ಇದೆ ಹ್ಮ್ ಏನ್ ಬೇಕಾದರೂ ಮಾಡ್ತಾರೆ ಎಲ್ಲದಕ್ಕೂ ಕ್ಷಮಾಪಣೆ ಏನ್ ಬೇಕಾದರೂ ಇಲ್ಲ ಅಪನೆಗೆ ಸಾರಿ ನೀವು ಯೋಚನೆ ಮಾಡಿ ಕುಮಾರಸ್ವಾಮಿ ಅವರ ಸರ್ಕಾರ ಬಿಲ್ಸಂತ ಕಿಂಗ್ ಪಿನ್ ಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ರು ಅನ್ನೋದಾದ್ರೆ ಅದೇ ಕಿಂಗ್ ಪಿನ್ ತರನೇ ಕೆಲಸ ಮಾಡಿದಂತ ಎನ್ಆರ್ ಸಂತೋಷ್ ಜೆಡಿಎಸ್ ಕೊಟ್ಟಿಲ್ವೇ ಅಂದ್ರೆ ಇಲ್ಲಿ ಎಲ್ಲದಕ್ಕೂ ಕ್ಷಮಾಪಣೆ ಇದೆ ಅಷ್ಟೇ ಅವಕಾಶ ಅಷ್ಟೇ ಮಂಡಿಗೆ ಬರಣ ಅಷ್ಟೇ ಈಗ ಹಿಂಗೆ ಕಥೆ ಅದು ಮದ್ದೂರಲ್ಲಿ ಗೌಡ ಕಾಂಗ್ರೆಸ್ ಇಂದ ಬಿಜೆಪಿಯಿಂದ ಗೌಡ ಜೆಡಿಎಸ್ ಇಂದ ಡಿ ಸಿ ತಮ್ಮಣ್ಣ ಇಂಡಿಪೆಂಡೆಂಟ್ ಆಗಿ ನಮ್ಮ ಗುಡಿಗಿರಿಯ ಗ್ರಾಮ ಪಂಚಾಯತ್ ಮೆಂಬರ್ ಮಂಜುನಾಥ್ ನಿಷ್ಠಾವಂತ ಮನುಷ್ಯ ಪಾಪ ಎ ಪಿ ಎಲ್ ಟಿಕೆಟ್ ಕೇಳ್ತಿರ ಕೊಡ್ಲಿಲ್ಲ ಎ ಪಿ ಎಲ್ ಕೊಡಿ ಕೊಡ್ಲಿಲ್ಲ ಅವ್ರು ಯಾರೋ ಬೇರೆ ಕಡೆ ಅವರು ಕರ್ಕೊಂಡು ಮದ್ದೂರಲ್ಲಿ ಟಿಕೆಟ್ ಕೊಟ್ಟವ್ರೆ ಕೊಡಬೇಕಾಗಿತ್ತು ಮಂಜುಗೆ ಏನ ಅವರು ಬೇರೆ ಪಾರ್ಟಿ ಅವ್ರ ತರಬಿಟ್ಟು ಅಂತ ಕಾಣ್ತದೆ ಇವ್ರ ಅವರೇ ಮದ್ದೂರಲ್ಲಿ ಜೆಡಿಎಸ್ ಇಂದ ತಮ್ಮಣ್ಣ ಕಾಂಗ್ರೆಸ್ ಇಂದ ಉದಯ್ ಗೌಡ ಬಿಜೆಪಿಯಿಂದ ಗೌಡ ಇಂಡಿಪೆಂಡೆಂಟ್ ನಮ್ಮ ಮಂಜುನಾಥ್ ಉಳಿದವರು ಬೇರೆಯವ್ರ ಪಪ್ಪ ಅವರೇ ಅವ್ರು ಯಾರೋ ಗೊತ್ತಿಲ್ಲ ಆಗ ತ್ರಿಕೋನ ಸ್ಪರ್ಧೆ ಸ್ವಾಮಿಗೌಡ್ರಿ ನಾಗರತ್ನ ಅವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ರು ಈ ಬೆಸುಗ್ರಹಳ್ಳಿ ಮರಿಯಗಡೆ ಜಿಲ್ಲಾ ಪಂಚಾಯತ್ ಮೆಂಬರ್ ಮರಿಯಗಡೆ ಮನು ಮತ್ತೆ ಹನುಮಂತು ಬೋರೈನೂರು ಇವರೆಲ್ಲ ಗೌಡ್ರ ಜೊತೆ ಅವ್ರೆ ಜಿಲ್ಲಾ ಪಂಚಾಯತ್ ಮೆಂಬರ್ಸ್ ಆಗಿದವರು ಸ್ವಾಮಿಗೌಡ್ರಿಗೆ ತಂದೆ ಆದಂತ ಇಡ್ತಾ ಇದೆ ಚಾಮನಳ್ಳಿ ಜಿಲ್ಲಾ ಪಂಚಾಯತ್ ಆ ಭಾಗದಲ್ಲಿ ಸೊ ಬಿಜೆಪಿ ಮತ್ತೆ ಸ್ವಾಮಿಗೌಡರು ಹಾಗೆ ಸುಮಲತಾ ಈ ಎಲ್ಲಾ ಫ್ಯಾಕ್ಟರ್ಸ್ ಕೂಡ ಸ್ವಾಮೀಗೌಡರು ಕೂಡ ತ್ರಿಕೋನ ಸ್ಪರ್ಧೆಗೆ ಬಂದ್ ನಿಂತವ್ರೆ ಉದಯ್ ಗೌಡ ಸ್ವಾಮಿಗೌಡ ಹಾಗೆ ತಮ್ಮಣ್ಣ ಟ್ರಯಾಂಗಲ್ ಫೈಟ್ ಇದೆ ಬಟ್ ಉದಯ್ ಕಡೆ ಗುರುಚರಣ್ ಕಡೆಯವರು ಗುರುಚರಣ್ ಕಡೆಯ ನಾಯಕರು ಏನಾರ ಸಾಲಿಡ್ ಆಗಿ ಸ್ವಾಮಿಗೌಡ್ರ ಕಡೆ ಹೋದ್ರೆ ಸ್ವಾಮಿಗೌಡರು ತೂಗಬಹುದು ಇಲ್ಲ ತಮ್ಮಣ್ಣವ್ರ ಕಡೆ ಹೋದ್ರೆ ತಮ್ಮಣ್ಣವ್ರು ತೂಗಬಹುದು ಆದ್ರೆ ಅವರೆಲ್ಲ ಜೆಡಿಎಸ್ ವಿರೋಧಿ ರಾಜಕೀಯ ಮಾಡ್ಕೊಂಡ್ ಬಂದವರು ಗುರುಚರಣ್ ಕಡೆ ಇರೋರು ಹಾಗಾಗಿ ಅವ್ರು ಬೇಕಾದ್ರೆ ಒಂದು ಪಾರ್ಟಿ ಬಿಜೆಪಿ ಕಡೆಗೆ ಹೋಗ್ತಾರೆ ಹೊರತು ಜೆಡಿಎಸ್ ಕಡೆಗೆ ಹೋಗಲ್ಲ 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 ಸೊ ಉದಯ್ ಏಲ್ದವ್ರು ಆಗ್ಲಿ ತಲೆ ಗೊತ್ತು ಚುನಾವಣೆ ಮಾಡಿ ಉದಯ್ ಕಾನ್ಫಿಡೆನ್ಸ್ ಉದಯ್ ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಅನ್ಕೊಂಡವ್ರೆ ಸ್ವಾಮಿಗೌಡರು ಇಲ್ಲಪ್ಪ ಮದ್ದೂರ್ ಜನ ಕೈ ಹಿಡಿತಾರೆ ಅಹಂಕಾರ ಇಲ್ಲ ಸ್ವಾಮಿಗೌಡ್ರಿಗೆ ಸ್ವಾಮಿಗೌಡ್ರಿಗೆ ನನಗೆ ಜನ ಜನ ಮಾಡ್ರೆ ಸಾಕ ತಮ್ಮಣ್ಣವ್ರು ಕನ್ಫ್ಯೂಸ್ ಜನ ವೋಟ್ ಹಾಕ್ತಾರ ಯಾಕಂದ್ರೆ ತಮ್ಮಣ್ಣವ್ರು ವೋಟ್ ಬ್ಯಾಂಕ್ ಇತ್ತರದೇ ಸ್ವಾಮಿಗೌಡ ತಮ್ಮಣ್ಣವ್ರ ವೋಟ್ ಬ್ಯಾಂಕ್ ನ ಕಟ್ ಮಾಡದೆ ಸ್ವಾಮಿಗೌಡರು ನೋಡ ಏನಾಗತ್ತೆ ಅಂತ ಉದಯ್ ಗೌಡರ್ಗೆ ಉದಯ ಆಗಿದೆ ಮದ್ದೂರ್ಲಿ ಕಾಂಗ್ರೆಸ್ ಹೊಸ ನಾಯಕತ್ವ ಉದಯ ಆಗಿದೆ ಅದು ವಿಧಾನಸೌಧ ಅವರು ತಲುಪುತ್ತಾ ಏನಾಗುತ್ತೆ ಅಂತ ಕಾದ್ ನೋಡ್ಬೇಕು ಮಾಡ್ತಾರೆ ಎಸ್ ನಂದು ಒಂದು ಓಟ್ ಐತೆ ಓಟ್ ಆಗ್ತಿ ಪ್ರಕಾರ ಮದ್ದೂರ್ಲಿ ಯಾರು ಕೇಳ್ತಾರೆ ಹಾಗೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಮಿಸ್ ಮಾಡದೆ ಓಟ್ ಮಾಡಿ ಯೋಗ್ಯರ್ಗೆ ಓಟ್ ಮಾಡಿ ಅಯೋಗ್ಯರ್ ಓಟ್ ಮಾಡಬೇಡಿ ಯಾರು ನಿಮ್ಮ ಕ್ಷೇತ್ರದಲ್ಲಿ ಎಂ ಎ ಆಗಿ ಕೆಲಸ ಮಾಡ್ಲಿಕ್ಕೆ ಅವ್ರಿಗೆ ಫಿಟ್ ಇದ್ದಾರೆ ಯಾರು ಲೂಟಿ ಕೋರಲ್ಲ ಯಾರು ಭ್ರಷ್ಟಾಚಾರ ಮಾಡಲ್ಲ ಯಾರು ಕೆಟ್ಟವರು ಅಂತ ನಿಮ್ಗೆ ಅನ್ಸಲ್ಲ ಒಳ್ಳೆಯವರು ಅನ್ಸುತ್ತೆ ಒಳ್ಳೆಯ ಯೋಗ್ಯರನ್ನ ಆಯ್ಕೆ ಮಾಡಿ ಶಿವ ನಮ್ಮಲ್ಲಿ ಇರೋರೆಲ್ಲ ಆ ಯೋಗ್ಯರೇನೇ ಹಾಕಿ ಅಷ್ಟೇ ಇಲ್ಲ ಒಳ್ಳೆಯವ್ರಲ್ಲಿ ಯಾರು ನೋಡಿ ಕೋಟ್ ಹಾಕಿ ಓಟ್ ಹಾಕೋದು ಮರಿಬೇಡಿ ಮತ ಮತದಾನ ಮಾಡಿ ಮತ ಮಾರಾಟ ಮಾಡೋಕ್ಕೆ ಹೋಗ್ಬೇಡಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ